दलित संघर्ष समिति राज्याध्यक्ष दादासाहेब डॉक्टर एन मूर्छिसि मातनाडि भारत उळिसि संविधान रक्षिसि हागू संघटने बलगोळिसुवुदु नूतन राजकीय पक्षवन्न ಕಟ್ಟಬೇಕು ಅಂತ ನಿರ್ದೇಶದಿಂದ ಸುಮಾರು 15-16 ರಾಜ್ಯದ ಸಮಾನ ಮನಸ್ಕರೊಂದಿಗೆ ಚರ್ಚೆಯನ್ನು ಮಾಡಿ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ಉದ್ಯೋಗಗಳು ವಿಚಾರವಂತ ಚರ್ಚೆಯನ್ನು ಮಾಡಿ ಈಗ ಅಂತಿಮ ಕಟ್ಟಕ್ಕೆ ಬಂದು ಚುನಾವಣೆ ಆಯೋಗದಿಂದ ನೋಂದಣಿ ಪಡೆದಂತಹ ರಾಷ್ಟ್ರೀಯ ಪಕ್ಷವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ರಾಜಕೀಯ ಪಕ್ಷವನ್ನ ಸೆಪ್ಟೆಂಬರ್ ಮುಂದಿನ ತಿಂಗಳು 14ನೇ ತಾರೀಕು ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ದಾಸಂಸ ಸಮ್ಮೇಳನ ಮತ್ತು ನೂತನ ರಾಜಕೀಯ ಪಕ್ಷ ಉದ್ಘಾಟನಾ ಕಾರ್ಯಕ್ರಮವನ್ನ ನಿರ್ವಹಿಸುತ್ತಾ ಇದ್ದೇವೆ ಈ ಒಂದು ರಾಷ್ಟ್ರೀಯ ಪಕ್ಷ ಎಲ್ಲ ಜನರನ್ನ ಸಮಸ್ತ ಜನರನ್ನ ಒಳಗೊಂಡಂತ ರಾಜಕೀಯ ಪಕ್ಷ ಆಗಿರುತ್ತದೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದಕ್ಷಿಣ ಭಾರತದ ನಾಯಕತ್ವ ಉಳ್ಳಂತ ರಾಜಕೀಯ ಪಕ್ಷ ಒಂದು ಚರಿತ್ರಾರ್ಹ ಮೈಲಿಗಲ್ಲನ್ನ ಆಕಾಂತ ಕೆಲಸವನ್ನ राजकीय पक्ष उद्घाटने के मत बे चर्चे अभिप्राय संग्रह जगृति मूडक राज्य इपत् जिले प्रवास मुगसदेव हमें जिले मंड्य के ना बंद 11, 12, 13 ತುಮಕೂರು ಚಿತ್ರದುರ್ಗ ದಾವಣಗೆರೆ ಇರುತ್ತದೆ 31 ಜಿಲ್ಲೆಗಳಲ್ಲೂ ಕೂಡ ಪ್ರವಾಸನ ಕೈಗೊಂಡು 14ನೇ ತಾರೀಕು ಭಾರಿ ಬೃಹತ್ ಮಟ್ಟದಲ್ಲಿ ಈ ರಾಜಕೀಯ ಪಕ್ಷ ಉದ್ಘಾಟನೆ ಮತ್ತು ಸಮ್ಮೇಳನವನ್ನು ಮಾಡಿ ಆ ಸಂದರ್ಭದಲ್ಲಿ ಪಕ್ಷದ ಹೆಸರು ಪಕ್ಷದ ಚಿಹ್ನೆ ಬಾವುಟ ಅನೇಕ ಗೊತ್ತುವಳಿಗಳನ್ನು ನಾವು ಅಂಗೀಕರಿಸಿದ್ದೇವೆ ಇದು ಒಂದು ದೊಡ್ಡ ಯೋಜನೆ ಮತ್ತೆ ದಲಿತ ಸಂಘರ್ಷ ಮತ್ತು ದಲಿತ ಚಳವಳಿ ಅಂತ ಪ್ರಗತಿಪರ ಚಳವಳಿಗಳ ಮುಂದುವರೆದು ದಲಿತರು ಶೋಷಿತರು ಒಟ್ಟಾಗಿ ಎಸ್ಸಿ ಎಸ್ಟಿ ಓಬಿಸಿಗಳ ಹಿತವನ್ನ ಬಯಸುತ್ತೇನೆ ತೀವ್ರ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಮತ್ತೆ ಅಪರಾಧೀಕರಣದಲ್ಲಿ ಭಾಗಿಯಾಗಿ ಸಂವಿಧಾನದ ವಿರುದ್ಧ ಸಂವಿಧಾನ ಅಲ್ಲದೇ ಸರ್ಕಾರವನ್ನು ನಡೆಸುವ ಮೂಲಕ ಸಂವಿಧಾನದ ಆಶಯಗಳನ್ನು ಸಂವಿಧಾನದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುತ್ತೇನೆ ಇಡೀ ಜನವಿರೋಧಿ ಮತ್ತು ದೇಶವಿರೋಧಿ ಆಡಳಿತವನ್ನು ನೀಡಿ ಈಗ ಪ್ರಸ್ತುತ ಬಿಜೆಪಿ ಸರ್ಕಾರ ಸನ್ಮಾನ್ಯ ಮೋದಿ ಅವರ ಆಡಳಿತದಲ್ಲಿ ಕೋಟ್ಯಾಧೀಶ್ವರ ಸಾಲವನ್ನ ಮನ್ನಾ ಮಾಡಿದೆ ಮತ್ತೆ ಅವರ ತೆರಿಗೆಯನ್ನು ಕಡಿತಗೊಳಿಸಿದೆ ಸರ್ಕಾರದ ಸಂಸ್ಥೆಗಳನ್ನ ಬಂಡವಾಳಶಾಹಿಗೆ ಮಾರಾಟ ಮಾಡುವಂತ ಕೆಲಸವನ್ನ ಮಾಡಿದೆ 42 ತೆರಿಗೆಯನ್ನು ಕಟ್ಟಬೇಕು 42% 18% ಜಿಎಸ್ಟಿ ಒಟ್ಟು 60% ಜಿಎಸ್ಟಿ ಕಟ್ಟಿ 40% ಅಲ್ಲಿ ಬಂಡವಾಳ ಹೂಡುವಂತಹ ಇವತ್ತಿನ ಪೀಳಿಗೆ ಮಾರಿಷಸ್ ಸಿಂಗಾಪುರ್ ಕೊಡ್ತಾ ಇದೆ ಚೈನಾದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಉಚಿತವಾಗಿದೆ ಇಲ್ಲಿ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಪಕ್ಷ ಆರೋಗ್ಯ ಶಿಕ್ಷಣವನ್ನು ಉಚಿತವಾಗಿ ಕೊಡಕ್ಕೆ ಆಗಲಿಲ್ಲ ಸ್ವತಂತ್ರ ನಂತರ ರೈತರು 1,500 ಜನ ಧರಣಿಯನ್ನ ಮಾಡಿದ್ರು ಕೂಡ ನಿರ್ಲಕ್ಷ್ಯತೆ ತಾಳಿ ಸುಮಾರು 100ಕ್ಕೂ ಹೆಚ್ಚು ಜನ ಜೀವ ತೆತ್ತಂತ ಸಂದರ್ಭವನ್ನ ತಾವೆಲ್ಲರೂ ಕೂಡ ನೋಡಿದ್ದೀವಿ ಈಗ ಮಳೆ ಹುಯ್ದಿದೆ ರೈತರಿಗೆ ಬೀಜ ಧಾನ್ಯಗಳು ಕೊಡುವಂತದ್ದು ರಸಗೊಬ್ಬರ ಕೊಡುವಂತದ್ದು ಅವರು ಪರಿಕರ ಕೊಡುವಂತ ಕೆಲಸಗಳನ್ನ ಸರ್ಕಾರ ಮಾಡಲೇ ಇಲ್ಲ
ಇನ್ನ ಪರಿಶಿಷ್ಟ ಜಾತಿ ವರ್ಗದವರ ವಿಚಾರಕ್ಕೆ ಬಂದ್ರೆ 2,85,000 ಬಜೆಟ್ ಅನ್ನು ಉಳಿಕೆ ಮಾಡಿದ್ದಾರೆ. ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಜನಸಂಖ್ಯೆ ಆಧರಿಸಿದಂತೆ 42,000 ಕೋಟಿ ಕೊಡಬೇಕಾಗಿತ್ತು. ಆದ್ರೆ ದುಡ್ಡು ಕೊಟ್ಟೆ 28,000 ಕೋಟಿ ಅಂತ ಹೇಳಿ ಅದರಲ್ಲಿ ಅರ್ಧ ಕೂಡ ಬಿಡುಗಡೆ ಮಾಡಲಿಲ್ಲ. ಕಳೆದ ಆಸ್ತಿ ಬೆಳೆ ನಡೆದಿಲ್ಲ. ಆದ್ರೆ ಹಣ ಏನಾಯ್ತು ಅಂತ ಹೇಳ್ತಾರೆ. ಒಂದು ನಿವೇಶನವನ್ನು ಕೊಟ್ಟಿಲ್ಲ ಅಂಬೇಡ್ಕರ್ ನಿಗಮದಲ್ಲಿ. ಭೂ ಒಡೆತನ ಯೋಜನೆಯಲ್ಲಿ ಒಂದು ಎಕರೆ ಜಮೀನು ಕೊಟ್ಟಿಲ್ಲ ಯಾರಿಗೂ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ 451 ಕೋಟಿ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಭೂಮಿ ನಿಗಮದಲ್ಲಿ 50 ಕೋಟಿ ಹಣ ಮಿಸ್ಯೂಸ್ ಆಗಿದೆ. 785 ಕೋಟಿ ಪರಿಶಿಷ್ಟ ಜಾತಿಯವರ ಹಣವನ್ನ ಎಸ್ಸಿ ಎಸ್ಪಿ ಟಿಎಸ್ಪಿ ನಲ್ಲಿ ಆಗಲೇ ಖರ್ಚು ಮಾಡಬೇಕು ಅಂತ ಇದ್ರು ಕೂಡ ಅನ್ಯ ಯೋಜನೆಗಳಿಗೆ ಉಪಯೋಗವನ್ನ ಮಾಡಿದ್ದಾರೆ. ನಾವು ಎಸ್ಸಿಪಿ ಟಿಎಸ್ಪಿ ಕಾಯ್ದೆಯಲ್ಲಿರತಕ್ಕಂತ ಕಾನೂನಿನಡಿಯಲ್ಲಿ ಕ್ಲಾಸ್ 70 ಅಂತ ಏನು ತಂದಿದ್ದಾರೆ ಅದನ್ನ ರದ್ದು ಮಾಡಬೇಕು. ಆ ಕ್ಲಾಸ್ 70 ಪ್ರಕಾರ ಪರಿಶಿಷ್ಟ ಜಾತಿಯವರ ಹಣವನ್ನ ಬೇರೆ ಅನ್ಯ ಯೋಜನೆಗೆ ಉಪಯೋಗ ಮಾಡಬೇಕು ಅಂತ ಇದೆ. ಅದು ರದ್ದು ಮಾಡಿ ಅಂತೇಳಿ ಸಿದ್ದರಾಮಯ್ಯನವರಿಗೆ ಅವರ 13 ಬಜೆಟ್ ಮಾಡಿದವರು ಕೂಡ ಒತ್ತಾಯ ಮಾಡಿದ್ವಿ. ಆದ್ರೆ ಕಾಯ್ದೆ ಕಣ್ಣೋಸ ಕಾಯ್ದೆ ತಗೊಂಡ್ರು. ಇಂದಿನ ಬಾಗಿಲಿಂದ ಕ್ಲಾಸ್ 70 ಇಟ್ಟು ಅವರು ಕೂಡ ಅನೇಕ ಪರಿಶಿಷ್ಟ ಜಾತಿಯವರ ಹಣವನ್ನ ಡ್ರಾ ಮಾಡಿ ಮೆಟ್ರೋಗೆ ರಸ್ತೆಗೆ ಮೇಲ್ಸೇತುವೆಗೆ ಬಳಸಿದ್ರು. ಈಗಲೂ ಕೂಡ 785 ಕೋಟಿಯನ್ನ ಬೊಮ್ಮೆಯವರ ಸರ್ಕಾರ ಇತರ ಯೋಜನೆಗಳಿಗೆ ಬಳಸಿದ್ದಾರೆ. ಸುಮ್ಮನೆ ತೋರಿಸೋದು ಪರಿಶಿಷ್ಟ ಜಾತಿಯವರ ಹೆಸರು. 16 ನಿಗಮಗಳಿದ್ದಾವೆ, ಒಂದು ನಿಗಮದಲ್ಲೂ ಕೂಡ ಬಿಳಿ ಕಾಸಿಲ್ಲ. ಇತ್ತ ಕೇಂದ್ರ ಸರ್ಕಾರದಲ್ಲಿ ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆನೇ ಇಲ್ಲ. ಯಾವುದೇ ರಚನಾತ್ಮಕ ಕಾರ್ಯಕ್ರಮಗಳು ಮೋದಿಯವರ ಸರ್ಕಾರದಲ್ಲಿ ಇಲ್ಲ. ಯಾವುದೇ ಸಬ್ಸಿಡಿ ಸ್ಕೀಮ್ಗಳು ಇಲ್ಲ. ಆದ್ದರಿಂದ ಬಿಜೆಪಿಯ ಸರ್ಕಾರ 8 ವರ್ಷಗಳ ಕಾಲ ಮೋದಿಯವರ ಸರ್ಕಾರ ಏನು ಆಡಳಿತ ಮಾಡಿದೆ ಅದು ದಲಿತ ವಿರೋಧಿ, ರೈತ ವಿರೋಧಿ ಮತ್ತು ಅಲ್ಪಸಂಖ್ಯಾತ ವಿರೋಧಿ. ರಾಜ್ಯ ಸರ್ಕಾರ ಕೂಡ 3 ವರ್ಷದಲ್ಲಿ ಭಾರಿ ಅನ್ಯಾಯವನ್ನ ಜನತೆಗೆ ಮಾಡಿದೆ. ಇವರು ಮಾಡೋದಾದ್ರು ಏನು ಮಾಡಿರೋ ಕಾರ್ಯಗಳು ಅಂತ ನಾವು ನೋಡೋದಾದ್ರೆ ಇಜಾಬು ಅಲಾಲು ಈಗ ಪರಿಷ್ಕರಣೆಯಲ್ಲಿ ಕುವೆಂಪುರವರ ಚರಿತ್ರೆಯನ್ನ ತಿರುಚಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಚರಿತ್ರೆ ತಿರುಚಿದ್ದಾರೆ, ಕನಕನ ಚರಿತ್ರೆಯನ್ನ ತಿರುಚಿದ್ದಾರೆ. ಮತ್ತೆ ಇನ್ನೂ ಕೂಡ ಶಾಲೆಗೆ ಪುಸ್ತಕಗಳೇ ಹೋಗಿಲ್ಲ. ಎಷ್ಟೋ ಶಾಲೆಗಳು ಸೋರ್ತಾ ಇದ್ದಾವೆ, ಶಾಲೆಗಳು ಇಲ್ಲ ಮಕ್ಕಳಿಗೆ. ಶಿಕ್ಷಣ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಸಂವಿಧಾನದ ಆಜ್ಞೆ ಇದ್ರೂ ಕೂಡ ಇವರು ಭಾರಿ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಆಧಾರದಲ್ಲಿ ಸರ್ಕಾರವನ್ನು ನಡೆಸಿ ಯುವಕರ ತಲೆಯಲ್ಲಿ ವಿಷವನ್ನಾಕಿ ಕೋಮುವಾದದ ಭಾವನೆಯನ್ನ ಬಿತ್ತಿ ಸರ್ಕಾರ ನಡೆಸ್ತದೆ. ಹರ್ಷ ಮತ್ತು ಪ್ರವೀಣ್ ಕೊಲೆಯಾಯಿತು. ಇದು ಬಿಜೆಪಿ ಸರ್ಕಾರದ ಕೊಡುಗೆ. ಅವರಿಗೆ 25 ಲಕ್ಷ ಕೊಟ್ಟರು. ಆದ್ರೆ ದಿನೇಶ್ ಮಸೂದು ಫಯಾಜ್ ಅನ್ನೋದನ್ನ ಕೊಲೆ ಆದ್ರೆ ಮುಸ್ಲಿಮರ ಯುವಕರ ಕೊಲೆ ಆದ್ರೆ ಒಂದು ನವ ಪೈಸೆ ಕೂಡ ಕೊಡಿಯಲ್ಲ. ಇದು ಹಿಂದೂ ಮುಸ್ಲಿಂ ಅಂತ ಹೇಳಿ ಅಥವಾ ದಲಿತ ಮುಸ್ಲಿಂ ಅಂತ ಹೇಳಿ ಅಥವಾ ದಲಿತ ಹಿಂದೂ ಅಂತ ಹೇಳಿ ಇವರು ತಾರತಮ್ಯಗಳನ್ನ ಮಾಡ್ತಾ ಇದ್ದಾರೆ. ಇದು ಸಂವಿಧಾನಕ್ಕೆ ಮಾಡಿದಂತ ಅಪಚಾರ, ಒಂದು ಜಾತ್ಯತೀತ ಪರಿಕಲ್ಪನೆಗೆ ಮಾಡಿದಂತ ಅಪಚಾರ. ಸಾಮಾಜಿಕ ನ್ಯಾಯವನ್ನ ಕೊಟ್ಟಿಲ್ಲ, ಸಮಾನತೆಯನ್ನು ಸರಿದೂಗಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ತತ್ವ ನಿರ್ದೇಶನಗಳು ಏನಿದ್ದು ಸ್ನ್ಯಾಕ್ ದಿ ಪವರ್ ಅಂತ, ಇವತ್ತು ಕಟ್ಟಕಡೆಯವರು ಮತ್ತೆ ರೈತರು ಹಿಂದುಳಿದವರು ಎಸ್ಸಿ ಎಸ್ಟಿ ಓಬಿಸಿ ಸಮಾಜ ಆಡಳಿತಕ್ಕೆ ಬರಬೇಕಾಗಿದೆ. ನನ್ನ ಜನ ಆಳುವ ವರ್ಗಗಳಾಗಬೇಕು, ಈ ದೇಶ ಪ್ರಬುದ್ಧ ರಾಷ್ಟ್ರ ಆಗಬೇಕು ಅಂತ ಕನಸುಗಳನ್ನ ಏನ್ ಕಂಡಿದ್ರು ಸ್ವತಂತ್ರ ಪೂರ್ವದ ಅನೇಕ ಮಹಾಪುರುಷರ ಕನಸುಗಳನ್ನ ನೆನಸು ಮಾಡೋದಕ್ಕೆ ಸಹಕಾರಗೊಳಿಸೋದಕ್ಕೆ ನಾವು ನೂತನ ರಾಜಕೀಯ ಪಕ್ಷವನ್ನ ತಂದಿದ್ದೇವೆ. ಇದು ತುಂಬಾ ದೂರದ ಆಲೋಚನೆ ಆಗಿದೆ. ನಾವು ಮುಂದಿನ ಚುನಾವಣೆಯಲ್ಲಿ 2023 ನಡೆಯುವಂತ ಚುನಾವಣೆಯಲ್ಲಿ ಅತ್ಯಂತ ಮಹತ್ವವಾದಂತಹ ಪಾತ್ರವನ್ನ ಬಹುಜನ ಬಂಧುಗಳು ವಹಿಸ್ತಾರೆ. ಇದಕ್ಕೆ ಎಲ್ಲ ವಿಚಾರವಂತರು, ಪತ್ರಕರ್ತರು, ಉದ್ಯೋಗಿಗಳು, ಚಿಂತಕರು,
ದೇಶ ಪ್ರೇಮದ ಬಗ್ಗೆ ಮಾತಾಡುವಂತವರು ನಮಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳೋದ್ರ ಮೂಲಕ ರಾಜಕೀಯ ಜಾಗೃತಿಯನ್ನು ಮೂಡಿಸೋದಕ್ಕೆ ರಾಜಕೀಯ ಒಂದು ಜನರಲ್ಲಿ ಸಂವಿಧಾನದ ಅಥವಾ ರಾಜಕೀಯದ ವಿಚಾರಗಳನ್ನು ಮನನ ಮಾಡಿಸೋದಕ್ಕೆ ಸಾಕಷ್ಟು ವಿಚಾರದ ಸಂಕೀರ್ಣಗಳು ಸಮಾವೇಶರನ್ನ ಜಾಗೃತಿಗೊಳಿಸ್ತೇವೆ. ಇವತ್ತೇನು ಮುಗ್ಧರಿದ್ರು ಅನಕ್ಷರ ಅವ್ರನ್ನೇ ಬಂಡವಾಳ ಮಾಡಿಕೊಂಡು ಓಟಿನ ರಾಜಕಾರಣ ಮಾಡೋದ್ರ ಮೂಲಕ ಓಟ್ ಬ್ಯಾಂಕ್ ಅನ್ನ ಮಾಡಿಕೊಂಡು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಆಡಳಿತ ಮಾಡೋ ಅಂತ ಬಂಡವಾಳಿಗರು ಏನಿದ್ದಾರೆ ರಾಜಕೀಯದಲ್ಲಿ, ಕೋಟಿ ಕೋಟಿ ಚುನಾವಣೆಗೆ ಖರ್ಚುಗಳನ್ನೇ ಮಾಡ್ತಾ ಇದ್ದಾರೆ, ಅದೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಅಂತ್ಯ ಆಗ್ತದೆ. ಇದೊಂದು ಹೊಸ ಆಯಾಮ, ಹೊಸ ಭವಿಷ್ಯ.